ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ, ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಅಪೂರ್ವ. ನನ್ನ ಮಕ್ಕಳು ಎಲ್ಲರಿಗೂ ಸವಾಲು ಪುತ್ರ ಕೊಡ್ಲಕ್ಕೆ ಇಲ್ಲಿ ಧಾರವಾಡದಾಗ ಒಬ್ಬ ಯಾವನೋ ಹಾಕಿದ್ದ, ಇನ್ನು ಕೆಲವು ದಿವಸನಾಗ ಬರ್ತೀನಿ. ಅಗರ್ ತುಂಬ ಪಾಸ್ ದಮ್ ರೇ ತಾರೇ ಚೆನ್ನಾಗಿ ಅಂತ ಹೇಳ್ಬೇಕು ಬರ್ತೀನಿ. ಧಾರವಾಡಕ್ಕೆ ಬಂದು ಅದಕ್ಕೆ ಚಾಲೆಂಜ್ ತೊಗೊಂಡು ಇವತ್ತು ನಾ ಬಂದೇನಿ. ಮುಂದಿನ ಸಲ ಧಾರವಾಡದಾಗ ಮನೆ ಹಂಗೆ ಗೋಕಾಕದಾಗ ಅವರು ಹೇಳಿದ್ರು ಹಿಂಗೆ, ಅವ್ ಬಂದ್ರೆ ಹಂಗೆ ಮಾಡ್ತೀವಿ ಸ್ಟೇಜ್ ಇಳಿಸ್ಕೊಳ್ಬಿಡ್ದಲ್ಲ ಆತಡೆ. ಇಲ್ಲಿ ಒಬ್ಬ ಏನೋ ಮಾತಾಡೋಣ, ಅವನಿಗೆ ಹೇಳ್ತೀನಿ ನಿನ್ನ ದಮ್ ಇದ್ರೆ ಇದೊಂದು ಪಾಕಿಸ್ತಾನಲ್ಲಿ, ಇದು ಹಿಂದೂಸ್ತಾನ ಐತೆ, ಇಲ್ಲಿ ಏನಾರ ನಾಟಕ ಮಾಡಿದಿ ನಿನ್ನ ದಮ್ ಇದ್ರೆ ಬಾ ಮಗನೇ ಇವತ್ತು ನಾನು ಬರ್ತೀನಿ ಧಾರವಾಡ ಯಾವ ಚೌಕನಾಗ ಪೆಂಡಲ್ ಹೊಡೆ ಹೊಡೆದು ಭಾಷಣ ಮಾಡಿ ಆಯ್ತಲ್ಲ. ಚುನಾವಣೆಯ ಒಂದು ತುಷ್ಟೀಕರಣದ ಒಂದು ತಂತ್ರ ಇದು. ಈ ಥರ ಮಾತನಾಡಿದರೆ ಅವರಿಗೆ ಮೈನಾರಿಟಿಯ ಓಟುಗಳು ಬರ್ತಾವೆ ಅನ್ನುವಂಥ ಒಂದು ಹಳೆಯ ತಂತ್ರ ಇದು, ಅದನ್ನೇ ಬಳಕೆ ಮಾಡಿದ್ದಾರೆ. ಆದರೆ ಜನ ಜಾಗೃತ ಆಗಿದ್ದಾರೆ, ಇದು ಯಾವುದೂ ನಡೆಯೋದಿಲ್ಲ. ಕಾಂಗ್ರೆಸ್ ಪಕ್ಷ ಖರ್ಗೆಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವ್ರ ಮಿತ್ರರು ಯಾರು ಬೇಕಾದ್ರು ಇವ್ರು ಸ್ಪಷ್ಟವಾಗಿ ಹೇಳಬೇಕು. ಅವರು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಇಡೀ ದೇಶದ ಅಲ್ಲೋಲು ಕಲ್ಲಲ್ಲು ಮಾಡುವಂಥ ಟೆರರಿಸ್ಟ್ ಪರವಾಗಿದ್ದಾರಾ ಅಥವಾ ಈ ದೇಶವನ್ನು ಉಳಿಸುವಂಥ ದೇಶಭಕ್ತರ ಪರವಾಗಿದ್ದಾರೆ? ಇದು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಈ ಥರ ಪ್ರತಿ ಬಾರಿನೂ ಆಟ ಆಡಿಕೊಂಡು ದೇಶದ ನೈತಿಕತೆಯನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ಪೊಲೀಸ್ ಫೋರ್ಸ್ಗಳ ನೈತಿಕತೆ ಕಡಿಮೆ ಮಾಡುವಂಥದ್ದು, ಈ ಥರ ಮಾತನಾಡುವಂಥದ್ದು ಒಬ್ಬ ದೇಶಭಕ್ತನ ಕೆಲಸ ಅಲ್ಲ. ಅದರಿಂದ ಸ್ಪಷ್ಟವಾಗಿ ಹೇಳಿ ಅವ್ರ ಪಕ್ಷ ಯಾರ ಪರವಾಗಿದೆ ಜನ ತೀರ್ಮಾನ ಮಾಡ್ತಾರೆ. ಗಡಿ ವಿವಾದ ನೋಡ್ರಿ, ಇದು ಕರ್ನಾಟಕದ ಗಡಿ ವಿವಾದ ಮಹಾರಾಷ್ಟ್ರ ಮತ್ತೆ ಇಂಡಿಯಾ ಇಲ್ಲ, ಇದು ಆಗಲೇ ಮಹಾಜನ್ ಆಯೋಗದ ವರದಿ ಪ್ರಕಾರ ಇತ್ಯರ್ಥ ಆಗಿರ್ತಕ್ಕಂಥ ವಿಚಾರ. ಮಹಾರಾಷ್ಟ್ರದವರು ರಾಜಕೀಯಕ್ಕೋಸ್ಕರವಾಗಿ ಅದನ್ನು ಜೀವಂತವಾಗಿ ಇಟ್ಟುಕೊಂಡು ಕಿರುಕಾ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ, ಈಗ ಒಂದು ಪೆಟಿಷನ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ, ಅದು ನಾವಿದ್ದಾಗಲೇ ಹಾಕಿದ್ರು. ಏನಂತ ಹಾಕಿದ್ದಾರೆ, ಬೆಳಗಾವಿ ಸೇರಬೇಕು ಅಂತ. ನಾವು ನಾವು ಅಬ್ಜೆಕ್ಷನ್ ಏನಾಗಿದ್ದೀವಿ, ಈ ಪೆಟಿಷನ್ಗೆ ಮೇಂಟೆನೆನ್ಶಿಪ್ ಅಲ್ಲ, ಇದು ಮೇಂಟೆನಬಿಲಿಟಿ ಪ್ರಶ್ನೆ ಇದ್ದೀವಿ ನಾವು. ಈ ಪೆಟಿಷನ್ ಪಾಯಿಂಟ್ ಬೈ ಮಹಾರಾಷ್ಟ್ರ ಗೌರ್ಮೆಂಟ್ ಇಸ್ ನಾಟ್ ಮೇಂಟೆನಬಲ್ ಅಂತ ನಾವು ಯು ಹ್ಯಾವ್ ಟೇಕನ್ ದಿ ಸ್ಟ್ಯಾಂಡ್. ಅದಕ್ಕೆ ಒಳ್ಳೆ ಲಾಯರ್ ಇಟ್ಟು ಆರ್ಗ್ಯುಮೆಂಟ್ ಮಾಡಿಸ್ಬೇಕು. ಅಲ್ಲಿ ಬಸ್ಗಳಿಗೆ ಕಲ್ಲು ಹೊಡೆದ್ರೆ, ಮಸಿ ಬೆಳೆದ್ರೆ ಆ ಪುಂಡಾಟಿಕೆನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕು, ಚೀಫ್ ಮಿನಿಸ್ಟರ್ ಹೋಗಿ ಹೇಳಿಸ್ಬೇಕು ಅವ್ರಿಗೆ. ನಾನು ಅವರು ಹೇಳಿಕೆ ಕೊಟ್ಟ ತಕ್ಷಣ ಸತ್ಯಾಂಶ ಮುಚ್ಚಿ ಎಲ್ಲ ತರಬೇಕು. ಪ್ರತಿಯೊಂದು ವಿಚಾರವನ್ನು ಈಗಲೇ ನೋಡಿ ಯಡಿಯೂರಪ್ಪ ಅವರು ಅವ್ರಿಗೂ ಡಿಫೆನ್ಸ್ ಇಮ್ಮಿಡಿಯೇಟ್ ಆಗಿ ತಕ್ಷಣ ಆ ಇಶ್ಯೂ ಬರ್ತದೆ ಅಂತ ಬೇರೆ ಜಂಪ್ 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 ಮಾಡಬೇಕು. ಹಿಂದೆ ಬೇಕಾದಷ್ಟು ಪ್ರಕರಣಗಳು ಯಾವುದಾದ್ರು ಸಂದರ್ಭದಲ್ಲಿ ಅವ್ರ ಕರಪ್ಷನ್ ವಿಚಾರ ಓಟರ್ ಐ ಡಿ ವಿಚಾರ ಬಂದಂತ ನಾನು ನಾವೇನು ಈ ಬ್ಲಾಸ್ಟ್ ಆಗಿದ್ದು ಕುಕ್ಕರ್ ಬ್ಲಾಸ್ಟ್ ನಾನು ನಿಲ್ಲಿಸುವಂತಲ್ಲ. ಪೊಲಿಟಿಕಲಿ ಹೌ ದೇ ಆರ್ ಮಿಸ್ಯೂಸಿಂಗ್ ಅಂತ ಹೀಗಾಯ್ತಪ್ಪ. ಮಂಗಳೂರು ಶಿವಮೊಗ್ಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಅಂತ ಹೇಳ್ತಾರೆ, ಅದು ಪ್ರಾಸ್ಪರಿಟಿ ಆಗ್ಬೇಕು ತಾನೇ ಮಂಗಳೂರು ಉಡುಪಿ ಇದು ಶಿವಮೊಗ್ಗ ಯಾಕೆ ಲಿಸ್ಟ್ ಕೊಡ್ತಾ ಇಲ್ಲ, ಯಾರೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತದೆ ಅಂತ, ಯುವಕರ ಉದ್ಯೋಗದ ಪರಿಸ್ಥಿತಿ ಏನಾಗಬೇಕು. ಸೊ ಇಡೀ ನಮ್ಮ ಯಾರು ವೋಟ್ ತೊಗೊಂಡಿದ್ದಾರೆ, ಯಾರು ಜನ ವಿಶ್ವಾಸದಿಂದ ಮತ ಹಾಕಿದ್ದಾರೆ, ಅವ್ರಿಗೆಲ್ಲ ಇವತ್ತು ಇಂಥ ಒಂದು ರಾಜಕಾರಣ ಮಾಡಿಕೊಂಡು ಅವ್ರಿಗೆಲ್ಲ ದ್ರೋಹ ಬಗ್ಗಿದ್ದಾರೆ. ಸೊ ನೋಡಿ, ಇದು ಯಾವುದೇ ಧರ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲ, ಅದವರ ಬೌದ್ಧಿಗಳ ಬೇಡಿಕೆ ಮೀಸಲಾತಿ ಬಗ್ಗೆ ಡಿಮಾಂಡ್ ಇದೆ. ಸೊ ಆ ಸಂದರ್ಭದಲ್ಲಿ ಕೆಲವರು ವಿರೋಧ ವ್ಯಕ್ತ ಮಾಡಿದ್ದಾರೆ, ಅವರು ಬಹುಶಃ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರಬಹುದು ಅಂತ ನಮ್ಮ ಭಾವನೆ. ಇದು ಸ್ವಾಭಾವಿಕ, ಇದು ವಿರೋಧ ಆಗೋದು ಇದೇನೋ ಪ್ರಜಾಪ್ರಭುತ್ವದಲ್ಲಿ ಸ್ವಾಭಾವಿಕ. ಬರೀ ಜಿಂದಾಬಾದ್ ಅಷ್ಟೇ ಆಗಲ್ಲ, ಮುರ್ದಾಬಾದ್ ಕೂಡ ಇದ್ರೇ ಅವನು ಲೀಡರ್ ಆಗ್ತಾನೆ. ಯಾವುದು ಜಿಂದಾಬಾದ್ ಇರಬೇಕು, ಮುರ್ದಾಬಾದ್ ಇರಬೇಕಂದ್ರೆ ಅವನು ಗಟ್ಟಿ ಮುಟ್ಟ ಲೀಡರ್ ಆಗ್ತಾನೆ. ಸೊ ಇದು ರಾಜಕೀಯದಲ್ಲಿ ಹೋರಾಟದಲ್ಲಿ ಇದೆಲ್ಲ ಅನಿವಾರ್ಯ ಸ್ವಾಭಾವಿಕ. ಈ ವೇದಿಕೆಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಇದು ಸಮುದಾಯದ ವೇದಿಕೆ, ಬೇಡಿಕೆ ವೇದಿಕೆ. ಯಾರೋ ಒಂದು ಪಕ್ಷಕ್ಕೆ ಸೀಮಿತವಾಗಿರೋ ಬಿಜೆಪಿಗೆ ಸಂಬಂಧಪಟ್ಟವ್ರು ಯಾರು ಇದ್ರು ಇರ್ಬೋದು, ಅವ್ರ ಗಲಾಟೆಯಿಂದ ಉಳಿಕಿದ್ಕೂ ಯಾವುದೇ
ಸಂಬಂಧ ನನ್ನ ಅಭಿಪ್ರಾಯ. ನೋಡಿ ಅದು ಏನಂತ ಅವ್ರಿಗೆ ಗೊತ್ತಿಲ್ಲ. ಸಂಭಾಜಿ ಮಹಾರಾಜ್ರಿಗೆ ಏನ್ ಹೇಳಿದಾರೆ, ಶಿವಾಜಿ ಮಹಾರಾಜ್ರಿಗೆ ಏನ್ ಮಾತಾಡಿದ್ರೆ ಗೊತ್ತಿಲ್ಲ. ಯಾರೋ ಹೇಳಿದ್ರು ಇವ್ರು ಹೇಳಿದ್ರು ಅಷ್ಟೇ. ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಸೂಕ್ಷ್ಮ ವಿಚಾರ ಇದು, ಇನ್ನೂ ಬಹಳಷ್ಟು ತಿಳ್ಕೊಳ್ಳೋದು. ತಿಳ್ಕೊಂಡ್ಮ್ಯಾಗ ಮಾತಾಡ್ಲಿ. ಅಪಮಾನ ಆಗ ರೀತಿಯಲ್ಲಿ ಮಾತಾಡಿಲ್ಲ ಮಾತಾಡಿಲ್ಲ ಅದು ರೆಕಾರ್ಡ್ ಇದೆ, ವಿಡಿಯೋ ಇದೆ. ಸೊ ಅದ್ರಲ್ಲಿ ಪ್ರಶ್ನೆ ಇಲ್ಲ. ಸರ್, ಈಗ ಈಗ ಯಾವ್ದು ಕೂಡ ಈ ಬೆಂಬಲ, ಈ ಒಂದು ಸಮುದಾಯದ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ? ಹೌದು, ಈಗ ಯಾರೋ ನಾಲ್ಕು ಮಂದಿ ಹೇಳಿದ್ರೆ ಆಗುವಲ್ಲ. ಇಡೀ ರಾಜ್ಯ ತುಂಬಲ್ಲಿ ಮರಾಠ ಸಮಾಜ ಇದೆ. ಇವ್ರು ಯಾರೋ ಒಂದು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ನಮ್ಮ ವಿರೋಧಿಗಳು ಮಾತಾಡಿದ್ರೆ ಇಡೀ ಸಮುದಾಯ ಇದೆ ರಾಜ್ಯದಲ್ಲಿ, ಅವ್ರಿಗೇನು ಸಂಬಂಧ ಇದು? ನಮ್ಮ ಬೆಂಬಲ ಅವ್ರಿಗೆ ಸದಾ ಇದೆ.